ನಾಲ್ವಡಿ ಜಯಂತಿ ಮರೆತಿರುವ ಬಿಜೆಪಿ ಸರ್ಕಾರ ಸಾವರ್ಕರ್ ಜಯಂತಿ ಮಾಡಿದ್ದಾಗಿದ್ದು ಮುಂದಿನ ದಿನಗಳಲ್ಲಿ ಗೋಡ್ಸೆ ಜಯಂತಿ ಮಾಡುತ್ತಾರೆ ಎಂದು ಇತಿಹಾಸ ತಜ್ಞ ಪ್ರೊಫೆಸರ್ ನಂಜರಾಜೇ ಅರಸ್ರವರು ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರ ಬಗ್ಗೆ ವ್ಯಂಗ್ಯವಾಡಿದ ಅವರು, ಮೈಸೂರಿನ ಜನರಿಗೆ ಉಸ್ತುವಾರಿಯಾಗದೆ ಬಿಜೆಪಿಗೆ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದಾರೆ. ಮೂರು ತಿಂಗಳಾದರೂ ನಾಲ್ವಡಿ ಜಯಂತಿ ಆಚರಣೆ ಮಾಡದಿರುವುದು ಖಂಡನೀಯ. ಇನ್ನು ಏಳು ದಿನದ ಒಳಗಾಗಿ ನಾಲ್ವಡಿ ಜಯಂತಿ ಆಚರಿಸದಿದ್ದರೆ ಕಲಾಮಂದಿರದ ಮುಂಭಾಗ ಸಾರ್ವಜನಿಕರೊಟ್ಟುಗೂಡಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಆಹ್ವಾನ ನೀಡಿ ನಾಲ್ವಡಿ ಜಯಂತಿ ಆಚರಿಸುತ್ತೇವೆ ಎಂದರು. ನಾವು ಯಾವುದೇ ಕಾರಣಕ್ಕೂ ಕೂಡ ನೀವು ದಸರಾ ಆಚರಣೆಗೆ ನೀವು ಮಿಕ್ಸಪ್ ಮಾಡ್ಕೋಬೇಡಿ, ಅದು ಒಳಗಡೆ ಹಾಕಬೇಡಿ. ವಿಶೇಷವಾಗಿ ಇಡೀ ಭಾರತದಲ್ಲೇ ಏಕೈಕ ವ್ಯಕ್ತಿ ಅಂತ ಹೇಳ್ತೀನಿ ನಾಲ್ವಡಿಯವರು. ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ, ಯಾಕೆ ನಾನು ಓದ್ಕೊಂಡಿರೋದು, ನಾನು ತಿಳ್ಕೊಂಡಿರ್ತಕ್ಕಂಥದ್ದನ್ನು ಅವರಲ್ಲಿರ್ತಕ್ಕಂಥ ಗುಣಗಳು ಬೇರೆ ರಾಜ್ಯದಲ್ಲಿ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಈ ನಾಲ್ವಡಿ ಕೃಷ್ಣ ಒಡೆಯರವರು ಮೊದಲನೇ ಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ನಾವು ಒಬ್ಬ ಆಡಳಿತದ ಮುತ್ಸದ್ದಿಯನ್ನು, ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಎಲ್ಲ ಸಮುದಾಯ, ಎಲ್ಲ ಧಾರ್ಮಿಕರು, ಎಲ್ಲ ಧರ್ಮೀಯರು ಕೂಡ ಅವರನ್ನು ಗೌರವಿಸಬೇಕಾಗಿರ್ತಕ್ಕಂಥದ್ದು ಒಂದು ಸಮಾನತೆ ಸಂದೇಶ. ಸ್ವತಂತ್ರ ಪೂರ್ವದಲ್ಲಿ, ಸಂವಿಧಾನದ ಪೂರ್ವದಲ್ಲಿ ಒಂದು ದೊಡ್ಡ ಸಂದೇಶ ಸಿಕ್ಕಿರ್ತಕ್ಕಂಥದ್ದನ್ನು ನಾನು ಸ್ಮರಣೆ ಮಾಡ್ತೀನಿ. ಹಾಗಾಗಿ ಅವರ ಜನ್ಮದಿನಾಚರಣೆಯನ್ನು ಈ ತಿಂಗಳೊಳಗಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಭೂಜನ ಪರಿವರ್ತನಾ ಸಂಘಟನೆ ಇವತ್ತು ಒತ್ತಾಯ ಮಾಡ್ತಿದೆ. ಅವರಿಗೆ ಸಂಪೂರ್ಣವಾದಂಥ ಸಹಕಾರ ನೀಡಿದೆ. ನಾನು ನಾಲ್ವಡಿಯವರ ಒಂದು ಜನ್ಮದಿನಾಚರಣೆ ವಿಚಾರಗೋಷ್ಠಿ ಅಂತಿದ್ದಂಗಲೇ ನಾನು ಯಾತಕ್ಕೋಸ್ಕರ ಬಂದೆ ಅಂತೇಳಿದ್ರೆ ನನಗೆ ಎಲ್ಲಿಲ್ಲದ ಅಭಿಮಾನ. ಯಾಕೆಂದರೆ ನಮಗೆ ಅಂತ ಯಾಕೆ ಆಚರಿಸ್ತಾ ಇಲ್ಲ, ಸರ್ಕಾರ ಆಚರಿಸ್ಬೇಕು ಅಂತ ನೀವು ನಾವು ನಿರೀಕ್ಷೆ ಮಾಡ್ತೀವಿ. ಒಂದು 25-30 ಅದೆಷ್ಟೋ ಜಯಂತಿಗಳು ಮಾಡ್ತಾರೆ ಸರ್ಕಾರ. ಮಹಾತ್ಮರು, ಮಹಾಪುರುಷರು ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅವರನ್ನು ವರ್ಷಕ್ಕೆ ಒಂದಿನ ಆದರೂ ನೆನೆಸ್ಕೊಳ್ಳೋಣಪ್ಪ, ನಾಮಕಾವಸ್ಥೆ ಆದರೂ ನೆನೆಸ್ಕೊಳ್ಳೋಣ, ಮನಸ್ಸಿಂದ ಅಲ್ಲ ಕ್ಯಾಮ್ರಾ ಮುಂದೆ ನೆನೆಸ್ಕೊಳ್ಳೋಣ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಸರ್ಕಾರ. ನಾವು ಹೇಳೋದು ಕ್ಯಾಮ್ರಾ ಮುಂದೆ ನೆನೆಸ್ಕೊಬಿಟ್ರೆ ಅವರು ದಾರಿ ತೋರಿಸ್ಕೊಟ್ರ ಕೆಲಸ ಮಾಡಿ ಆ ದಾರಿಯಲ್ಲಿ ನಿಮ್ಗೆ ಹೆಜ್ಜೆ ಇಡ್ರಿ ಅಂತ ನಾವು ಹೇಳ್ತೀವಿ. ಅವ್ರಿಗೆ ಬೇಕಾಗಿಲ್ಲ. ಈಗ ಜಯಂತಿ ವಿಷಯಕ್ಕೆ ಬಂದರೆ ಜೂನ್ 4 ನಾಲ್ವಡಿಯವರು ಹುಟ್ಟಿದ ದಿವಸ. ಅವತ್ತು ಸರ್ಕಾರ ಒಂದು 25-30 ಮಾಡೋ ಜಯಂತಿಗಳೇ ಇದು ಒಂದು ಜಯಂತಿ ಅಂತ ಆಚರಿಸ್ತಾರೆ. ಈ ಸಲ ಏನಾಯಿತು, ಜಯಂತಿ ಡೇಟ್ ಫಿಕ್ಸ್ ಮಾಡ್ತಾರೆ, ಜೂನ್ 4 ಮಾಡೋಣ ಅಂತ ಒಂದು ತಿಂಗಳು ಹಿಂದೆ ಮೀಟಿಂಗ್ ಮಾಡ್ತಾರೆ. ಪದವೀಧರ ಕ್ಷೇತ್ರದ ಚುನಾವಣೆ ಬರುತ್ತೆ, ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ, ಅದು ಜಯಂತಿ ಆಚರಿಸೋಕ್ಕಾಗಲ್ಲ, ಒಂದು 10 ದಿನ ಪೋಸ್ಟ್ಪೋನ್ ಮಾಡಲ್ಲ. ಮೀಟಿಂಗಲ್ಲಿ ಹೇಳ್ತಾರೆ ಆಯಿತು ಪೋಸ್ಟ್ಪೋನ್ ಮಾಡಿ, ಕಾನೂನು ಉಲ್ಲಂಘನೆ ಮಾಡೋದು ಬೇಡ. ಆಯಿತು, ಜುಲೈ ಮುಗೀತು, ಆಗಸ್ಟ್ ಆಯಿತು, ಸೆಪ್ಟೆಂಬರ್ ಅರ್ಧ ಬರ್ತಾ ಇದ್ದೀವಿ, ನಾಲ್ವಡಿ ಜಯಂತಿ ಹೆಸರಿಲ್ಲ. ಕೇಳಿದ್ರೆ ಉಡಾಫೆ ನಮ್ಮ ದುರಹಂಕಾರದ ಮಂತ್ರಿ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಬೇಜವಾಬ್ದಾರಿ ಮಂತ್ರಿ, ಬೇರೆ ಜಯಂತಿ ಮಾಡ್ತಾರೆ, ಕೆಂಪೇಗೌಡರು ಜಯಂತಿ ಮಾಡ್ತಾರೆ, ಇನ್ನೊಬ್ಬರು ಜಯಂತಿ ಮಾಡ್ತಾರೆ, ಹಡಪದ ಅಪ್ಪಣ್ಣನ ಜಯಂತಿ ಮಾಡ್ತಾರೆ, ಅಪ್ಪಣ್ಣವ್ರ ಜಯಂತಿ, ನೀವೇ ಕೆಟ್ಟಗಳಾಗಿ ಬಿಡ್ತಾರೆ, ಕಲಾಮಂದಿರದ ಅದ್ಧೂರಿಯಾಗಿ ಮಾಡ್ತಾರೆ. ಈ ಪರದೇಶಿ ನಾಲ್ವಡಿ ಕೃಷ್ಣಾಜೋಡಿಯರು ನೆನಪಾಗೋದಿಲ್ಲ. ಪರದೇಶಿ ಪದ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನಾಲ್ವಡಿಗೆ ವೋಟ್ ಬ್ಯಾಂಕ್ ಇಲ್ಲ. ಹಸುಗಳು ಇಡೀ ಕರ್ನಾಟಕದಲ್ಲಿ ಒಂದು 20-22 ಸಾವಿರ ಜನ ಇರ್ಬೋದು. ಇಡೀ ಕರ್ನಾಟಕಕ್ಕೆ 6 ಕೋಟಿನೋ 8 ಕೋಟಿನೋ 22 ಸಾವಿರ ಯಾವ ಲೆಕ್ಕ? ಕಾರ್ಪೊರೇಟನ್ನು ಕೆಲಸಕ್ಕಾಗಲ್ಲ ಅಂತ ಬೇಗ ಮರ್ತರು. ನಾವು ಒತ್ತಾಯ ಮಾಡಿದಾಗ 3-4 ದಿವಸದಲ್ಲೂ ನಾವು ನಡೆಸ್ತಿದ್ರೆ ಜಿಲ್ಲಾಧಿಕಾರಿಯ ಸೋಗೆ ಮಾಡಿರಿ ನೀವು ಕಾರ್ಯಕ್ರಮ ಮಾಡಿ. ಆಗ ಅವರ ಉಪಜಿಲ್ಲಾಧಿಕಾರಿಯವರು ಯಾರೋ ಎದುರು ಕೂತಿದ್ದವ್ರು ಹೇಳ್ತಾರೆ, ಸರ್ ಜಿಲ್ಲಾ ಮಂತ್ರಿಗಳು ಹೇಳಿದ್ದಾರೆ ಇದು ಸಪ್ರೇಟಾಗಿ ಮಾಡೋದು ಬೇಡ, ದಸರಾ ಆಚರಿಸ್ತೀವಲ್ಲ ಅಲ್ಲೇ ಒಂದನ್ನು ಸ್ಟೇಜಲ್ಲಿ ಮಾಡ್ಬೋದು. 100ರಲ್ಲಿ 101 ಇದು ನಾಲ್ವಡಿ. ದಸರಾ ಆಚರಣೆ ಮಾಡೋದೆ ಬೇರೆ ಒಂದು ಹಬ್ಬ, ಅಲ್ಲಿ ನಾಲ್ವಡಿ ಜಯಂತಿ ಹೇಗೆ ಮಾಡ್ತಾರೆ? ಆಯ್ತಪ್ಪ, ಅವ್ರ ಮನೆ ಮುಂದೆ ಸ್ಟೇಜ್ ಹಾಕಿದ್ದೀರಿ, ಡ್ಯಾನ್ಸ್ ಆಗ್ತಿರುತ್ತೆ, ಯಾರೋ ಸಂಗೀತ ಆಡ್ತಿರ್ತಾರೆ, ಅಲ್ಲಿ ನಾಲ್ವಡಿ ಜಯಂತಿ ಮಾಡ್ತೀಯಾ? ಜಯಂತಿಗೆ ಒಂದು
ಮಹತ್ವ ಏನಿದೆ, ಸಾಂಸ್ಕೃತಿಕ ಮಹತ್ವ ಏನಿದೆ ಗೊತ್ತಿದೆಯಾ ಮಂತ್ರಿಗೆ? ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತ ಹೇಳ್ಕೊತಾರೆ, ಮೈಸೂರು ಜಿಲ್ಲೆ ಬಿ ಜೆ ಪಿಯವರ ಉಸ್ತುವಾರಿ ಮಂತ್ರಿ ಅಲ್ಲ ಆತ, ಆತ ಅಂದ್ಕೊಂಡಿರೋದು ಆ ಥರ. ಮೈಸೂರು ಜಿಲ್ಲೆಯ ಎಲ್ಲ ಸಂಸ್ಕೃತಿ ಇತಿಹಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪರಿಚಯವೂ ಆತನಿಗೆ ಇರಬೇಕು. ಬಾಲಂಗೌಚಿ ಅವ್ರಿಗೆ ಕಟ್ಕೊಂಡು ಓಡಾಡೋದಲ್ಲ. ದಸರಾ ಸ್ಟೇಜ್ನಲ್ಲಿ ಏನು ಮಾಡ್ತೀಯ? ಅಲ್ಲಿ ದಸರಾ ಕಾರ್ಯಕ್ರಮ ಮಾಡ್ತೀಯೋ ಇಲ್ಲ ದಸರಾ ಕೌಮಾನ ಮಾಡ್ತೀಯೋ? ಅದು ನಾಲ್ಮಡಿ ಜಯಂತಿ ಮಾಡ್ತಾ ನಾಚಿಕೆ ಆಗುತ್ತೆ, ಅಸಹ್ಯ ಆಗುತ್ತೆ ಹೇಳೋದಕ್ಕಿದೆ. ಇಷ್ಟು ಬೇಜವಾಬ್ದಾರಿ ಸ್ಪಂದನೆ ಇಲ್ಲದೇ ಇರುವಂಥ ಸರ್ಕಾರ, ಈ ಜಿಲ್ಲಾ ಮಂತ್ರಿ ಅಧಿಕಾರಿಗಳು. ಅರೆ ಜಿಲ್ಲಾ ಕಾರ್ಯಕ್ರಮ ಮಾಡಿರಿ ಮಂತ್ರಿ ಏನು ಕೇಳ್ತೀರಿ? ಇಲ್ಲ ಸರ್, ಜಿಲ್ಲಾ ಉಸ್ತುವಾರಿ ಮಂತ್ರಿಯ ಪರ್ಮಿಷನ್ ಕೊಡಬೇಕು. ಅಧಿಕಾರಿಗಳ ಇತಿ ಮಿತಿ ಅದು ಇಲ್ವಲ್ಲಮ್ಮ. ವೋಟ್ ಬ್ಯಾಂಕ್ ಇದು ನಾಲ್ವಡಿ ಹೆಸರು ಹೇಳೋ ವೋಟರ್ಸು ಒಂದು 500,000 ಎರಡು ಲಕ್ಷ ಜನ ಇದ್ದೀರ, ಓ ಇದಪ್ಪ ಒಂದು ವೋಟ್ ಬ್ಯಾಂಕ್ ಬೇಕು. ಇಡೀ ಕರ್ನಾಟಕದಲ್ಲಿ 22,000 ಜನ ಇಲ್ಲ ಹಸುಗಳು. ಇಲ್ಲಿ ನಾನು ಹೇಳೋದು ವ್ಯಕ್ತಿಯ ಜಯಂತಿ ಮಾಡಬೇಡಿ, ವ್ಯಕ್ತಿತ್ವದ ಜಯಂತಿ ಮಾಡಿ, ಅವ್ರ ಕೊಡುಗೆಯನ್ನು ನೆನೆಸ್ಕೊಂಡು ಜಯಂತಿ ಮಾಡಿ. ವ್ಯಕ್ತಿತ್ವ ಇವ್ರಿಗಿದ್ದಿರ್ತಾರೆ, ಇವರು ವ್ಯಕ್ತಿತ್ವನ ಗುರುತಿಸೋದು. ಇಷ್ಟು ಬೇಜಾರಾಗಿದೆ ಸರ್ಕಾರನ ನಾವು ನಾಲ್ವಡಿಗೋಸ್ಕರ ಹೋಗದೆ ತಯಾರಿಲ್ಲ. ದುರಂತ ಏನು ಅಂದರೆ ನಾಲ್ವಡಿಯವ್ರನ್ನ ಇವತ್ತು ಇಡೀ ಕರ್ನಾಟಕ ನೆನೆಸ್ಕೊಳ್ಳೋದಿಲ್ಲ, ಹಳೆ ಮೈಸೂರಿನಲ್ಲಿ ಜನ, ಅದು ವಿಶೇಷವಾಗಿ ಮೈಸೂರು ಮತ್ತು ಬೆಂಗಳೂರು ಮಂಡ್ಯ ಜನ ನೆನೆಸ್ಕೊಂಡ್ರೆ ಯಾರು ನೆನೆಸ್ಕೊಳ್ಳೋರು? ದಲಿತರು ಮತ್ತು ಮಂಡ್ಯದ ಕೆಲವು ಪ್ರಜ್ಞಾವಂತ ಒಕ್ಕಲಿಗ ಗೌಡರು, ಜಯಪ್ರಕಾಶ್ ಗೌಡ ಅಂತಿದ್ದಾರೆ, ಅಂಥ ಒಂದು ತಂಡ ಅವ್ರದ್ದು. ಅವರು ಯಾಕೆಂದರೆ ಇವರು ಅವ್ರ ಕೊಂಬಕ್ಕೆ ಸೇರಲ್ವಲ್ಲ. ಇಲ್ಲಿಯವ್ರಿಗೆ ಸಾವರ್ಕರ್ ಕಣ್ಣಿಗೆ ಕಾಣ್ತಾನೆ, ಗೋಡ್ಸೆ ಕಣ್ಣಿಗೆ ಕಾಣ್ತಾನೆ. ಇನ್ನು ಅದೊಂದು ಬಾಕಿ ಇದೆ, ಸಾವರ್ಕರ್ ಜಯಂತಿ ಮಾಡಾಯಿತು, ಇನ್ನು ಗೋಡ್ಸೆ ಜಯಂತಿ ಅವ್ರು ಮಾಡೋದಂತ ಕಮ್ಮಿ ಇದೆ, ಅದು ಇನ್ನು ಒಂದು ಎರಡು ವರ್ಷದೊಳಗೆ ಅದನ್ನು ಮಾಡ್ತಾರೆ ಅಂತ ಕಾಣುತ್ತೆ. ಅವ್ರು ನಾಲ್ವಡಿ ಜಯಂತಿ ಖಂಡಿತ ಮಾಡಲ್ಲ, ಮಾಡ್ತಾರೆ ತೋರಿಕೆಗೆ. ಅದು ಮಾಡೋಕ್ಕೆ ಸ್ಟೇಜ್ ಮೇಲೆ ಕೂತರು ಒಂದು ಪಕ್ಷ, ಯಾರೋ ಬರ್ಕೊಟ್ಟ ಭಾಷಣ ಅಥವಾ ಅವರೇ ಓದ್ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಕೊಳ್ಳೆ. ತುಂಬ ಬುದ್ಧಿವಂತರು ಜಿಲ್ಲಾ ಮಂತ್ರಿಗಳ ಭಾಷಣ ಮಾಡಾಗಿ ಯಾರನ್ನೋ ಮುಖ್ಯ ಭಾಷಣಕಾರರಾಗಿ ಇನ್ವೈಟ್ ಮಾಡಿರ್ತಾರಲ್ಲ, ಆತ ಭಾಷಣ ಕೇಳೋಕ್ಕೆ ಮುಚ್ಚದೆ ಮಂತ್ರಿಗಳು ತುರ್ತು ಕಾರ್ಯನಿಮಿತ್ತ ಅವರಿಗೆ ನಿರ್ಗಮಿಸ್ಬೇಕು. ಏನು ಆಕಾಶ ಕಿತ್ತುಬಿಡುತ್ತ ಅವರಿಗೆ? ನಾಲ್ವಡಿ ಬಗ್ಗೆ ಕೊಡುವಂಥ ಗೌರವ ಈದ್ ಮಟ್ಟಕ್ಕೆ? ಕೆಂಪೇಗೌಡರು ಜಯಂತಿ ಮಾಡಿದ್ರೆ ಯಾವಾಗ ಎದ್ದೋಗ್ತಾನೆ? ಬಂದಿದ್ದಾರೆ. ರಾಯಣ್ಣ ಜಯಂತಿ ಮಾಡೋದು ಎದ್ದೋಗ್ತಾರ? ಬಸವಣ್ಣ ಜಯಂತಿ ಮಾಡೋದು ಎದ್ದೋಗ್ತಾರ? ನಾಲ್ವಡಿ ಒಬ್ಬ ಪರದೇಶಿ, ಯಾವಾಗ ಮಾಡಬೇಕಲ್ಲ ಮಾಡೋದ, ಮೂರು ಕಾಸು ಭಿಕ್ಷೆ ಕೊಟ್ಟೋಗೋ. ನಾವು ಆಯ್ಕೆ ಮಾಡಿರೋ ಸರ್ಕಾರ ಟ್ರೀಟ್ ಮಾಡ್ತಾ ಇದೆ ನಾಲ್ವಡಿಗೆ ಈ ಥರ ಅವಮಾನ ಮಾಡೋದನ್ನು ನಾವು ಸಹ ಹಸಿಸೋಕ್ಕಾಗಲ್ಲ. ಆದರೆ ನಾವೇನು ಹೊಡೆಯೋಕ್ಕಾಗುತ್ತಾ? ನಾವು ಇಷ್ಟು ಮಾಡ್ತೀವಿ. ಒಂದು ವಾರದೊಳಗೆ ಸರ್ಕಾರದಿಂದ ಅಧಿಕೃತವಾಗಿ ಕಾರ್ಯಕ್ರಮ ಮಾಡದೆ ಹೋದರೆ 8ನೇ ದಿನ ನಾವು ಮೈಸೂರಿನ ನಾಗರಿಕರನ್ನೇ ಸೇರಿಸಿ ಅವರ ಸಹಕಾರ, ನಾಗರಿಕರೇ ಕಾರ್ಯಕ್ರಮ ಮಾಡಬೇಕು ಸರ್ಕಾರ ಅಲ್ಲ ಅಂತ, ಇದೇ ಕಲಾಮಂದಿರದ ಮುಂದೆ ಸಾಧ್ಯವಾದರೆ ಅವರು ಅನುಮತಿ ಕೊಟ್ಟರೆ, ಇಲ್ಲ ಇದೆಲ್ಲದನ್ನು ಬಹಿರಂಗವಾಗಿ ನಾಲ್ವಡಿ ಜಯಂತಿಯ ನಮ್ಮ ಮಟ್ಟದಲ್ಲಿ ಅರ್ಥಪೂರ್ಣವಾಗಿ, ಅದ್ದೂರಿತನ ಅಲ್ಲ, ಅರ್ಥಪೂರ್ಣವಾಗಿ ಆಚರಿಸ್ತೀವಿ. ಯಾರು ಕರಿತೀನಿ ಅವ್ನು ಬರೋಲ್ಲ, ನಿಮ್ಮ ಯೋಗ್ಯತೆ ನೀನು ಮಾಡಲಿಲ್ಲ ಬಂದು ನೋಡು, ಜನ ಮಾಡ್ತಿದ್ದಾರೆ ನಾವಲ್ಲ, ಜನ ಮಾಡ್ತಿದ್ದಾರೆ ನೋಡು ಮಾಡ್ತೀನಿ. ಅವತ್ತಿನ ನಾವು ಒಬ್ಬನೇ ಮಾತಾಡೋದಿಲ್ಲ, ಜನಗಳ ಕೈಲಿ ನಾಲ್ವಡಿ ಅಭಿಪ್ರಾಯವನ್ನು ಹೇಳಿಸ್ತೀವಿ. ಜನ ತಬ್ಬದು ಅಂದ್ಕೊಂಡು ಮಾಡಬೇಕು, ಸಾಧ್ಯವಾದರೆ ಒಂದು 200 ಮೊಹಲ್ಲಾಗಳಲ್ಲೂ ಇದನ್ನು ಮಾಡಿಸ್ತೀವಿ, ಅಶೋಕ್ಪುರದಲ್ಲಿ ಮಾಡಿಸ್ತೀವಿ. ಇದು ಚಾಲೆಂಜಿಂಗ್ ಆಗಿ ತಗೊಂಡು ಮಾಡ್ತಾ ಇದ್ದೀವಿ. ಜನಪ್ರತಿ ಆಹ್ವಾನ ಕೊಡ್ತೇವೆ, ಅವ್ರು ಬರೋಲ್ಲ, ನಾಗೇಂದ್ರ ಬರ್ತಾನೆ ಬರೋಲ್ಲ, ಯಾಕೆಂದ್ರೆ ಬಿ ಜೆ ಪಿಯವರಲ್ಲ, ರಾಮದಾಸ್ ಒತ್ತಡ ಬರೋಲ್ಲ. ನಾವು ಮೋದಿ ವಿರೋಧಿ, ಸಾವರ್ಕರ್ ವಿರೋಧಿಗಳು. ಸಾವರ್ಕರು ಅಂಡಮಾನ್ ಇದ್ದರು, ಯಾವುದೋ ಹಕ್ಕಿಯವರು ರೂಮಿಗೆ ಬಂದರು, ಅವ್ರನ್ನ ಕರೀತಾ ಇತ್ತು,
ವಿಷ್ಣು ಗರ್ಡನ್ ಮೇಲೆ ಕೂತ್ಕೊಂಡು ವಿಶ್ವ ಪರ್ಯಟನೆ ಮಾಡ್ತಾ ಇದ್ದಲ್ಲ ಆ ಥರ ಸಾವರ್ಕರು ಹಕ್ಕಿಗಳ ರೆಕ್ಕೆ ಮೇಲೆ ಕೂತ್ಕೊಂಡು ಇಂಡಿಯಾ ಭಾರತ ಮಾತೆಗೆ ಪೂಜೆ ಮಾಡಿ ವಾಪಸ್ ಬಂದು ರುಮುಗ್ಸಿದ್ರು. ಅಡ್ಡೆ ಮೊಟ್ಟಬೋದಾಗಿತ್ತು ವಾಪಸ್ ಬರ್ತಾರೆ. ಆ ಸಾವರ್ಕರ್ ಜಯಂತಿ ಮಾಡ್ತೀವಿ ನಾಲ್ವಡಿ ಆ ಥರ ಮಾಡ್ತೀವಿ. ನಾವು ರಾಜ್ಯಕ್ಕೆ ಜನತೆಗೆ ಯಾರು ಸಮಾನ ಗೌರವವನ್ನು ಕೊಟ್ಟು ಕೆಲಸ ಮಾಡಿದ್ದಾರೆ ಅವ್ರ ಜಯಂತಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಕರಿತೇವೆ ಬಾಪ್ಪ ಅಂತ.